ನಿಮ್ಮೆಲ್ಲ ಈ ಮಕ್ಕಳಿಗೆ ನೋಡಿ ಹೇಳಿದಂಗೆ ಇಷ್ಟೆಲ್ಲ ಮಕ್ಕಳಿಗೆ ಕಾರ್ಯಕ್ರಮ
ನೋಡಿದ್ರೆ ಇಷ್ಟು ಸಂತೋಷ ಆಗ್ತದಲ್ಲ. ಇವಾಗ ಇಂಥ ವಾತಾವರಣ ಬಿಟ್ಟಂಥ ಎಲ್ಲರೂ ಬಹಳಷ್ಟು ಭಾಗ್ಯವಂತರು. ಈ ಒಂದು 3 ದಿವಸಗಳವರೆಗಂತೂ ನಮಗೆ ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಎಲ್ಲರಿಗೂ ಅನಂತ ಕೃತಜ್ಞತೆಗಳು. ಈ ಒಂದು ನಿಮ್ಮ ಸಜ್ಜನರು ಸಾಧು ಸಜ್ಜನರು ಏನು ಭಗವತ್ ಭಕ್ತರಿದ್ದೀರಿ, ಇವರಿಗೆ ಈ ಅವಕಾಶ ನಮಗೊರಗಿದ್ದಕ್ಕೆ, ಅಲ್ಲದೆ ಮುಖ್ಯ ವಿಶೇಷವಾಗಿ ಇದೇ ಸಮಯಕ್ಕೆ ನಮ್ಮನ್ನು ಇಲ್ಲಿ ಅನೇಕ ತೆರೆಸ್ಕೊಂಡಂಥ ನಮ್ಮ ಸಿರೀಶ ಪುತ್ರ ಅವರಿಗೆ ವಿಶೇಷವಾಗಿ ಆ ಹರಿವಾಯುಗುರು ಸಂಪೂರ್ಣ ಅನುಗ್ರಹ ಆಗಲಿ. ಎಲ್ಲರೂ ಸುಖದಿಂದ ಒಂದು ಯಾವುದೇ ಒಂದು ಕೃತಜ್ಞತೆಯನ್ನಂತೂ ನಾವು ಮಾತ್ರವಾದಂತೂ ಹೇಳ್ಬಿಡ್ತೀವಿ. ಅದಕ್ಕೇನು ಏನು ಹೇಳೋದು, ಅದರೊಳಗೆ ಏನು ತೊಂದರೆ ಇಲ್ಲ ಅನ್ನೋದು. ನಾನೇನು ತಪ್ಪು ಮಾಡಿದೆ ಏನು ಅಂದರೆ, ಬರೇ ಒಂದು ಜ್ಞಾನ ಕಾರ್ಯಗಳಲ್ಲಿ ಅಲ್ಲದೆ ಮುಖ್ಯತಃ PMP ಅವರು ಅವ್ರ ಜೊತೆಗಿದ್ದಂಥ 4-5 ಜನರು ಇಲ್ಲಿ ಬರಲಾರ್ದೆ ಏನು ಜ್ಞಾನ ಸಹಿತ ಹೊಂದಲಾರ್ದೆ ಬರೇ ಅಡುಗೆಯೊಳಗಿರ್ತಾರೆ, ಅಡುಗೆಮನೆಯೊಳಗೆ ಭಾಳ ತಾಯಿ ಮನೆಗೆ ಬಿಡ್ತೀವಿ ಮಾತಾಡಿಕ್ಕಾಗಲಾರ್ದೆ. ಅಲ್ಲಿ ಕಲ್ಪನೆ ಎಲ್ಲಕ್ಕೂ ಬರ್ತದಲ್ಲ, ಆದರೆ ನಮ್ಮ ಈ ಪ್ರಾಕೃತ ದೇಹದ ಬರೇ ಜ್ಞಾನ ಚಿಂತನೆ ಮಾಡಲಿಕ್ಕೆ ಮುಖ್ಯವಾಗಿ ಶರೀರ ಅನುಧರ್ಮ ಸಾಧನ ಮಧ್ಯ ಹತ್ತಿರ ಶರೀರ ಇಲ್ಲದೆ ಈ ಪ್ರಾಕೃತ ದೇಹ ಇಲ್ಲದೆ ಯಾವ ಜ್ಞಾನ ಕಾರ್ಯಗಳು ಆಗೋದು. ಹಂಗಾಗಿ ಅದು ತೃಪ್ತ ಆಗಬೇಕಾದ್ರೆ ಕಾಲ ಕಾಲಕ್ಕೆ ಊಟ ಉಪಚಾರ ಆಹಾರ ಬೇಕೇ ಬೇಕು, ಅದು ಇಲ್ಲದೆ ನಡೆಯುವುದೇ ಇಲ್ಲ. ಇಷ್ಟು ಊಟ ಉಪಚಾರಗಳ ವ್ಯವಸ್ಥೆಯನ್ನ ತಮ್ಮ ಒಂದು ಕರೆ ಅಂದ್ರೆ ಬರಬೇಕು ಅಂತ ಅನಿಸಿರ್ತದೆ. ಅವ್ರೇನು ಇಲ್ಲಿ ಬಂದು ಕೂಡಬೇಕು ಪ್ರವಚನ ಕೇಳಬಾರ್ದು ಅಂತ ಏನಿರಂಗಿಲ್ಲ, ಆದ್ರೆ ಅಷ್ಟೊಂದು ನಮ್ಮ ಪ್ರಾಕೃತ ದೇಹದ ತೃಪ್ತಿ ಪಡಿಸಲಿಕ್ಕೆ ಕಾಲ ಕಾಲಕ್ಕೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿದಂತಹ ಎಲ್ಲ ನಿಮ್ಮ ಸರ್ಕಾರಗಳಿಗೂ ವಿಶೇಷವಾದ ಮೇಲೆ ಇಷ್ಟು 3 ದಿವಸಗಳವರೆಗೆ ಎದಕ್ಕೂ ಕಡಿಮೆ ಇಲ್ಲದಂತೆ ಅಷ್ಟೆಲ್ಲ ವ್ಯವಸ್ಥೆ ಮಾಡಲಿ. ಎಲ್ಲ ರೀತಿಯಿಂದ ಇಷ್ಟ ಅನ್ಕೊಂಡಿದ್ದಕ್ಕೂ ಎಲ್ಲರಿಗೂ ದೇವರು ಕೆಲಸ ಮಾಡಿ. ಒಂದು ಸ್ವಲ್ಪ ನಮ್ಮ ಸಂತೋಷವನ್ನು ಯಾಕೆ ಮಾಡಬೇಕು ಅಂತಿದ್ದಲ್ಲ, ಅಲ್ಪ ತುಳಸಿ ಪತ್ರವನ್ನ ನಮ್ಮ ಗಿರೀಶ್ ಪ್ರತಿಭಾ ಅವರ ಆಶೆಯಂತೆ ಒಪ್ಪಿಸ್ಬೇಕು ಅಂತ ಹೇಳಿ ನಮ್ಮನ್ನು ಕೇಳ್ಕೊಂಡು ಅದಕ್ಕೋಸ್ಕರ ಇನ್ನೊಂದು ಸಣ್ಣ ತುಳಸಿ ಪತ್ರ ನಮ್ಮ PMP ಅವರಿಗೆ ಫ್ರೆಂಡ್.